ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಕನಸಿನಲ್ಲಿ ದೇವರು ಬಂದರೆ ಇದರ ಅರ್ಥ ಏನು ನಾವು ಮನುಷ್ಯರಾದರೂ ಯಾವತ್ತೂ ದೇವರನ್ನು ಕಂಡಿಲ್ಲ ಹಾಗಾಗಿ ನಮಗೆ ದೇವರು ಹೇಗೆ ಕಾಣಬಹುದು ಎಂಬ ಕಲ್ಪನೆ ಕೂಡ ಇಲ್ಲ ನಮಗೆ ಆಗಾಗ ದೇವರನ್ನು ಕನಸಿನಲ್ಲಿ ನೋಡಿದಂತೆ ಭಾಸವಾಗುತ್ತದೆ ದೇವರು ಕನಸಿನಲ್ಲಿ ಬಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತೀತಿ ಮತ್ತು ನಂಬಿಕೆ ಇದೆ ನೀವೇನಾದರೂ ದೇವರನ್ನು ಕನಸಿನಲ್ಲಿ ಕಂಡರೆ ಅದರ ಅರ್ಥ ದೇವರಿಗೆ ನೀವು ಇಷ್ಟವಾಗಿದ್ದೀರಿ ಮತ್ತು ದೇವರು ನಿಮ್ಮನ್ನು ಭಾವರನ್ನಾಗಿ ಮಾಡಿ ತನ್ನತ್ತ ಸೆಳೆಯಲು ಬಯಸುತ್ತಿದ್ದಾನೆ ಎಂದು ಅರ್ಥ ಭರವಸೆಯ ಚಿಹ್ನೆ ನೀವು ದೇವರನ್ನು ಆಗಾಗ ಕನಸಿನಲ್ಲಿ ಕಾಣುತ್ತಿದ್ದರೆ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಅದೇ ನಿಮಗೆ ಒಂದು ಭರವಸೆಯ ಚಿಹ್ನೆ ಆಗಿರುತ್ತದೆ ಸುಮ್ಮನೆ ಹಾಗೆ ಒಮ್ಮೆ ಯೋಚಿಸಿ ನೋಡಿ ನೀವೇನಾದರೂ ಕಷ್ಟದ ದಿನಗಳನ್ನು ದೂಡುತ್ತಿದ್ದರೆ ಮಾನಸಿಕ ನೆಮ್ಮದಿ ಇಲ್ಲದಂತಾಗಿರುತ್ತದೆ ಆ ವೇಳೆಯಲ್ಲಿ ಈ ರೀತಿಯ ಕನಸು ಬಿದ್ದರೆ ಅಥವಾ ನಿಮ್ಮ ಕಷ್ಟದ ದಿನಗಳು ಕಳೆದು ಒಳ್ಳೆಯ ಕಾಲ ಬರುವುದು ಎಂದು ಅರ್ಥ ಆಂತರಿಕ ಧ್ವನಿ ಎಂದಾದರೂ ನಿಮಗೆ ದೇವರು ಸಲಹೆ ನೀಡುತ್ತಿರುವಂತೆ ಕನಸು ಬಿದ್ದರೆ ಅದು ನೀವು ನಿಮ್ಮ ಮನಸ್ಸಾಕ್ಷಿ ಹೇಳಿದಂತೆ ಕೇಳಬೇಕು ಎಂದರ್ಥ ಏಕೆಂದರೆ ನಿಮ್ಮನ್ನು ನಿಮಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವರು ಮತ್ತು ಅರ್ಥ ಮಾಡಿಕೊಳ್ಳುವರು ಬೇರೆ ಯಾರೂ ಇರುವುದಿಲ್ಲ ಹಾಗಾಗಿ ಅರ್ಥ ಮಾಡಿಕೊಂಡಿರುವವರು ನೀಡುವ ಸಲಹೆ ಜೀವನದಲ್ಲಿ ಬಹಳ ಅರ್ಥಪೂರ್ಣವಾಗಿರುತ್ತದೆ ಅದು ನಿಮಗೆ ನೀವೇ ನೆನಪಿರಲಿ ದೇವರ ಆಶೀರ್ವಾದ ನೀವು ದೇವರನ್ನು ಕನಸಿನಲ್ಲಿ ಯಾವ ಯಾವ ಜಾಗದಲ್ಲಿ ಕಾಣುತ್ತಿರೋ ಆ ಸ್ಥಳಕ್ಕೆ ಅದರದೇ ಆದ ಸ್ವಂತ ವಿಶ್ಲೇಷಣೆ ಇರುತ್ತದೆ ಉದಾಹರಣೆಗೆ ನಿಮ್ಮ ಸ್ವಂತ ಮನೆಯಲ್ಲೇ ದೇವರು ಕಂಡಂತೆ ನಿಮಗೆ ಕನಸು ಬಿದ್ದರೆ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲಿದೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಎಂದು ಅರ್ಥ ಅದೇ ರೀತಿ ನೀವು ಪ್ರತಿನಿತ್ಯ ದುಡಿಯುವವರಾಗಿದ್ದರೆ ಕೆಲಸ ಮಾಡುವ ಸ್ಥಳದಲ್ಲಿ ದೇವರನ್ನು ಕಂಡರೆ ಕನಸು ಬಿದ್ದರೆ ನೀವು ಇನ್ನು ಬಹಳ ಕಷ್ಟಪಟ್ಟು ದುಡಿದು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಅರ್ಥ ನೀವು ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ದೇವರ ಕನಸು ಕಂಡಂತೆ ಬಿದ್ದರೆ ಇನ್ನೂ ಕಷ್ಟಪಟ್ಟು ಓದಬೇಕು ಎಂಬುದು ಇದರ ಅರ್ಥ ಮತ್ತು ಕೋಪ ದೇವರಿಗೆ ಸಂಬಂಧಿಸಿದಂತೆ ಬೀಳುವ ಕನಸುಗಳೆಲ್ಲವೂ ಸಕಾರಾತ್ಮಕವಾಗಿಯೇ ಇರುವುದಿಲ್ಲ ನಕಾರಾತ್ಮಕ ಭಾವನೆಗಳನ್ನು ಕೂಡ ಕೊಡುತ್ತದೆ ಉದಾಹರಣೆಗೆ ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಂತೆ ಕನಸು ಬಿದ್ದರೆ ನೀವು ದೇವರಿಗೆ ಇಷ್ಟವಿಲ್ಲದಂತಹ ಕೆಲಸಗಳನ್ನು ಮಾಡುತ್ತಿದ್ದೀರಿ ನೇಮ ನಿಷ್ಠೆ ಮಡಿಯನ್ನು ಪಾಲಿಸುತ್ತಿಲ್ಲ ಎಂದರ್ಥ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೂ ದೇವರ ಕನಸುಗಳು ಬಿದ್ದಿದ್ದರೆ ಬಿದ್ದಿದೆ ಎಂದು ಕಮೆಂಟ್ ಮಾಡಿ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್